ಎಲ್ಲರಿಗೂ ನಮಸ್ಕಾರ ಕನ್ನಡತಿಕ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕಾಫಿ ಕೆಪಾಚಿನೋ ಮಾಡೋದು ಹೆಂಗ ಅಂತ ನೋಡ್ಕೊಳ್ಳೋಣ ಈಗ ನಾವು ಇದನ್ನ ಮಾಡಕಂತ ಒಂದು ಬಟ್ಲ ತಗೊಳ್ಳೋಣ ಒಂದು ಬಟ್ಲಕ್ಕೆ 1 ಚಮಚಷ್ಟು ಕಾಫಿ ಪೌಡರ್ ಹಾಕೋಣ ನಾವು ಎಲ್ಲಾನು ಸೇಮ್ ಅಳತೆ ತಗೋಬೇಕು ಈ 1 ಚಮಚ ಕಾಫಿ ಪೌಡರ್ ಗೆ 1 ಚಮಚ ಸಕ್ಕರೆ ಹಾಕಬೇಕು ಹಂಗ 1 ಚಮಚ ಬಿಸಿನೀರು ಹಾಕಿ ಇದನ್ನು ಕಲಸ್ತಾ ಹೋಗಬೇಕು ಇದನ್ನ ಎಲ್ಲಿವರೆಗೂ ಕಲಸಬೇಕಂದ್ರೆ ಇದು ಎಲ್ಲ ಕಲರ್ ಚೇಂಜ್ ಆಗಿ ಕ್ರೀಮ್ ಆಗಿ ಬದಲಾವಣೆ ಆಗುವವರೆಗೂ ಇದನ್ನ ತಿರುತನ ಇರಬೇಕು ಇದನ್ನ ಹಿಂಗ ಕಲಸ್ತಾನೆ ಇರಬೇಕು ಒಂದು 10 ನಿಮಿಷದವರೆಗೂ ಇದನ್ನ ಹಿಂಗ ಕಲಸ್ತಾ ಇರಬೇಕು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರೂ ಬಹಳ ಚಲೋ ಆಗುತ್ತೆ ಕಾಫಿ ಈಗ ನೋಡಿ ನೀವು ಹೆಂಗೆ ಕಲಸ್ತಾ ಹೋಗ್ತೀರಿ ಹಂಗಂಗ ಇದು ಗಟ್ಟಿ ಆಗ್ತಾ ಬರ್ತೈತಿ ಮತ್ತ ಕಲರನ್ನು ಚೇಂಜ್ ಆಗ್ತಾ ಬರ್ತೈತಿ ನೀವು ಪೀನಟ್ ಬಟರ್ ಅಂತ ಕೇಳಿರಬಹುದು ಅದರ ತರಾನ ಇದು ಚೇಂಜ್ ಆಗ್ತೈತಿ ಹಂಗ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹತ್ತಿರದಲ್ಲಿ ಇರೋ ಬೆಲ್ ಬಟನ್ ಒತ್ತೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಹೋಗ್ತೈತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಆಗ್ಲೇ ಹೇಳಿದಂಗ ಹೆಂಗ್ ಗಟ್ಟಿ ಆಗ್ತಾ ಬರ್ತೈತಿ ನೋಡ್ರಿ ಈಗ ನಿಮಗೆ ಗೊತ್ತಾಗ್ತೈತಿ ಒಂದು ಪೂರ್ತಿಯಾಗಿ ಗಟ್ಟಿ ಆಗುವವರೆಗೂ ಇದನ್ನ ಹಿಂಗ ಮಾಡಬೇಕು ಈಗ ಇದು ಗಟ್ಟಿ ಆಗೈತಿ ಲೋಟದಷ್ಟು ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕಂದ್ರೆ ಹಾಕೋರಿ ಇಲ್ಲ ಅಂದ್ರೆ ನಡೆಯುತ್ತದೆ ಈಗ ಒಂದು ಕಾಫಿ ಲೋಟ ತಗೊಳ್ಳೋಣ ಅದಕ್ಕೆ ಒಂದು ಚಮಚಷ್ಟು ರೆಡಿ ಮಾಡ್ಕೊಂಡಿರೋ ಕ್ರೀಮ್ನ ಹಾಕೊಳ್ಳೋಣ ಹಾಕಿ ಒಂದು ಲೋಟದಷ್ಟು ಹಾಲನ್ನ ಹಾಕಬೇಕು ನೋಡ್ತಾ ಇರಬಹುದು ಕ್ರೀಮ್ ಹೆಂಗ್ ಮೇಲೆ ಬರ್ತೈತೆ ನೋಡಿ ಈಗ ನೀವು ಇನ್ನೊಂದು ಸ್ವಲ್ಪ ಕ್ರೀಮ್ ಆಡ್ ಮಾಡ್ಕೋಬೇಕಂದ್ರೆ ಹಾಕಬಹುದು ಹಾಕೊಂಡು ನಾ ಸ್ವಲ್ಪ ಹಾಲಿನ ಕೆನೆ ಹಾಕ್ತೀನಿ ನೀವು ತಿನ್ನಂಗಿಲ್ಲ ಅಂದ್ರೆ ಹಾಕೋದು ಬೇಡ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ನೊಂದು ಸ್ವಲ್ಪ ಶುಗರ್ ಬೇಕನ್ನೋರು ಹಾಕೋಬಹುದು ಇಲ್ಲ ಅಂದ್ರೆ ನಡೀತದೆ ಈಗ ಇದು ಕಾಫಿ ಕ್ಯಾಪಾಚಿನೋ ರೆಡಿ ಐತಿ ನೀವು ಒಂದ್ಸಲಿ ಮಾಡಿ ನೋಡ್ರಿ ಧನ್ಯವಾದಗಳು